ನಮಗೆ ಒಂದಿನಕ್ಕೆ 100 ರೂಪಾಯಿ ಬೇಕು. ಕೊರೋನಾಗೆ ಎಲ್ಲ ಮನೆಯಲ್ಲಿದ್ದಾರೆ ಸರ್. ಸರ್ಕಾರ ನಮಗೇನು ಕೊಟ್ಟಿಲ್ಲ, ಒಂದಿನಾನು ರಜೆ ಕೊಡಲ್ಲ, ಅರ್ಧ ದಿನ ರಜೆ ಕೇಳಿದ್ರೂ ಕೊಡಲ್ಲ, ಯಾವ ಅಧಿಕಾರಿಗಳು ಬರಲ್ಲ, ನಾವು ಹೇಳೋದನ್ನ ಕೇಳ್ಕೊಂಡು ಹೋಗ್ತಾರೆ. ನಮಗೆ ಏನೇ ಕಾಯಿಲೆ ಬಂದರೂ ನಮ್ಮ ಅಧಿಕಾರಿಗಳು ನಮ್ಮ ಕಷ್ಟಕ್ಕೆ ಆಗ್ತಿಲ್ಲ ನೋಡಿ. 3 ಅಲೆಗಳು ಬಂದ್ರೂ ನಮ್ಮ ಕಷ್ಟಕ್ಕೆ ಆಗ್ತಿಲ್ಲ ಬಿಬಿಎಂಪಿ. ನಮ್ಮ ಕಷ್ಟ ನಾವೇ ನೋಡ್ಕೊಳ್ಬೇಕು. ನಮ್ಮನ್ನ ಕೊರೋನಾ ವಾರಿಯರ್ಸ್ ಅಂತ ಬರೀ ಹೆಸರಿಗೆ ಮಾತ್ರ ಪೌರ ಕಾರ್ಮಿಕರು, ಅವರು ಕೊಡೋ ಸಂಬಳ ಜಾಸ್ತಿ ಮಾಡಬೇಕು ಸರ್. ಈಗ ಲಾಕ್ಡೌನ್ ಮಾಡಿರೋದ್ರಿಂದ ಆಟೋದವರು 100 ರೂಪಾಯಿ ಕೇಳ್ತಿದ್ದಾರೆ ನೋಡಿ. ನಗರ ಸ್ವಚ್ಛವಾಗಿಡಲು ಮಾತ್ರ ನಾವು ಬೇಕಷ್ಟೇ. ನಮ್ಮ ಗೋಳು ಕೇಳದ ಪಾಲಿಕೆಯ ಆಯುಕ್ತರೇ, ನಿಮಗೆ ಕಾಣ್ತಿಲ್ವಾ ಮಾನ್ಯ ಬಿಬಿಎಂಪಿ ಆಯುಕ್ತರೇ, ನಮ್ಮ ಕಾಲು ಊದಿಕೊಂಡಿದೆ ನೋಡಿ. ಆದರೂ ಕೆಲಸ ಮಾಡಬೇಕು ಸರ್, ಒಂದಿನ ರಜೆ ಕೊಡಲ್ಲ. ಕಾಯಿಲೆ ಬಂದರೂ ಕೆಲಸ ಮಾಡಬೇಕು ನೋಡಿ ಸರ್. ನಮ್ಮ ಪಾಡು ದೇವರಿಗೆ ಮುಟ್ಟಬೇಕು ಸರ್ ಎಂದು ಅವರ ಅಳಲನ್ನು ತೋಡಿಕೊಂಡ ಘಟನೆ ಮನ ಕಲಕುವಂತಿತ್ತು. ಅದನ್ನು ನೀವು ಕಣ್ಣಾರೆ ನೋಡಿ. ನನ್ನ ಹೆಸರು ಪುಷ್ಪವಲ್ಲಿ, ನಾನು 15 ವರ್ಷದಿಂದ ಮಾಡ್ಕೊಂಡಿದ್ದೀನಿ ಕೆಲಸ ಅಲ್ಲಿ. ಯಾವುದು ನಾವು ಕಷ್ಟ ಸುಖ ಯಾರ ಹತ್ರ ಹೋಗಿ ಹೇಳಿದ್ರು ಕೇಳಲ್ಲ, ಏನು ಕೇಳಲ್ಲ. ಆ ಟೈಮ್ ಕೇಳ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಒಂದು ಹಾಫ್ ಡೇ ರಜಾ ಕೇಳಿದ್ರು ಅವ್ರನ್ನ ಕೇಳು, ಇನ್ಸ್ಪೆಕ್ಟ್ರನ್ನ ಕೇಳು, ಮೇಸ್ತಿನ ಕೇಳು ಅಂತಾರೆ. ಒಂದು ಸಾವಾಗದನ್ನ ಕಳಿಸಲ್ಲ. ನಮ್ಮ ಯಜಮಾನ್ರ ತೀರೋಗಿ 1 ವರ್ಷ 3 ತಿಂಗಳಾಯಿತು. ಆವಾಗ ನಮಗೆ 15 ದಿವಸ ನಮ್ಗೆ ರಜಾ ಕೊಟ್ಟೇ ಕೊಡ್ಬೇಕು ತಾನೆ, ಅವ್ರು ಕೊಡಲ್ಲ. ಕೊಟ್ರನ್ನ ಸಂಬಳ ಹಾಕಿ ಕೊಡಲ್ಲ, ಏನೂ ಕೇಳಲ್ಲ. ಒಂದು ಗೆಂತಿಯೊಳಗೆ ಏನೋ ತೀರೋಗ್ಬಿಟ್ರೆ ಅವ್ರ ತಾನೆ ಹೆಲ್ಪ್ ಮಾಡಬೇಕು, ಒಂದು ಸಹಾಯ ಮಾಡಲ್ಲ, ಏನಿಲ್ಲ. ಏನಂತ ಕೇಳೋಕೆ ಇಲ್ಲ ನಮಗೆ ಇಲ್ಲಿ. ಯಾರ ಹತ್ರ ಹೋಗಿ ನಾವು ಹೇಳೋದು? ಫಾರ್ಮ್ಗೆ ಕಳೆದು ಬರ್ತಾರೆ, ಸಂಘದವ್ರು ಬರ್ತಾರೆ, ಕೇಳ್ತಾರೆ, ಕೇಳ್ಬಿಟ್ಟು ಆಮೇಲೆ ಹೋಗ್ತಾರೆ. ಏಸ್ಕೋಗ್ದನ್ನ ಹಂಗೆ ಮಾಡ್ತಾರೆ ಇಲ್ಲಿ. ಇದು ದುಡ್ಡು ಕಟ್ಟಿಲ್ಲ, ಏನು ಮಾಡಿಲ್ಲ ಅಂತ ಅವ್ರು ಹಾರ್ಟ್ ಅಟ್ಯಾಕ್. ಇದು ಹಾರ್ಟ್ ಪ್ರಾಬ್ಲಮ್ ಸರ್ ನಮ್ಮ ಯಜಮಾನ್ರಿಗೆ, ಕಿಡ್ನಿಗೆ ಹೋಗಿದೆ, ಶುಗರ್ ಪೇಷಂಟ್ ಮಾಡಿತ್ತು. ಹಾಂ, ESಗೆಲ್ಲ ತೋರಿಸ್ಕೊಂಡು ಹೋಗಿ ನೋಡಿದ್ವಿ ಸರ್. ಆ ಟೈಮ್ಗೆ ಒಂದು ಟೈಮು ಇದು ದುಡ್ಡನ್ನೇ ಕಟ್ಟಿಲ್ಲ. ಆವಾಗ ನಮ್ಮ ವರ್ಕರ್ಸ್ ಅವರೇ ಕೇಳಿದ್ರು, ಕೇಳ್ಬಿಟ್ಟು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ. ಆಮೇಲೆ ನಮಗೆ ಮಾಡಿಕೊಟ್ರು, ನಾನು ಹೋಗಿ ತೋರಿಸಿದ್ದೀನಿ, ತೋರಿಸಿ ಇದು ಮಾಡಿದ್ದೀನಿ. ನಮಗೆ ಒಂದು ಕಷ್ಟ ಸುಖ ಕೊಡ್ಬೇಕು ತಾನೆ ಸರ್, ಅವರು ಹಾಫ್ ಡೇ ರಜಾ ಎಲ್ಲ ಕೊಡ್ಬೇಕು ತಾನೆ. ಹಂಗೆ ಕೇಳಿದ್ರೆ ಏನು ಹೇಳ್ತಾರೆ? ಇಷ್ಟ ಆದರೆ ಬರ್ರಿ, ಇಲ್ಲಾದ್ರೂ ಹೋಗ್ರಿ, ಬರಬೇಡ್ರ ಅಂತ ಇರೋರ. ಹಾಂ, ಹಂಗೆ ಮಾಡ್ತಾರೆ ಸರ್ ನಮಗೆ. ಹ್ಞೂ, ಹಂಗೆ ಮಾಡ್ತಾರೆ. ಸರಿಗೆ ಮಾಡಿಲ್ಲಾದ್ರೆ ಇಲ್ಲಾದ್ರೆ ಹೋಗ್ರಿ ಅಂತಾರೆ. ನಮಗೆ ಒಂದು ಬಾತ್ರೂಮ್ಗೆ ಹೋಗೋಕ್ಕಿಲ್ಲ, ಒಂದು ಬಟ್ಟೆ ಚೇಂಜ್ ಮಾಡೋಕ್ಕಿಲ್ಲ. ಮಳೆ ಬಂದ್ರೂ ಬಿಸಿಲು ಬಂದ್ರೂ ಎಲ್ಲನ ಕಾಯ್ಕೊಂಡಿರ್ಬೇಕು ನಾವು. ಆ ಟೈಮ್ಗೆ ಬಾ ಅಂತಾರೆ, ಭಯ ಮಿಟ್ಟಿಕ್ಕು ಅಂತಾರೆ. ನೀವೆಲ್ಲ ಸೇರಿ ನಮಗೆ ಒಂದು ಸಹಾಯ ಮಾಡಿ ಸರ್. ಇಲ್ಲ ಸರ್, ಟಿಫನ್ ಎಲ್ಲ ಇಲ್ಲ ಇಲ್ಲ. ಅದು ಕೊಟ್ಟರು ಅದು ಸರಿಗೆ ಬಂದಿಲ್ಲ, ಅದು ಇಲ್ಲಿ ತಿನ್ನೋಕ್ಕಾಗಿಲ್ಲ ಸರ್. ಜೀರ್ಣ ಎಲ್ಲ ಆಗಲ್ಲ ಅಂದ್ಬಿಟ್ಟು ನಮ್ಗೆ ನಾವೇ ಬೇಡ ಅಂತ ಹೇಳಿದ್ವಿ. ಅದಕ್ಕೆಲ್ಲ ನಾವು ಹೋಟ್ಲಿಂದ ತಿಂತೀವಿ, ಇದ್ರೆ ತಿಂತೀವಿ, ಇಲ್ಲಾದ್ರೆ ನಾವು ಕೆಲಸ ನಾವು ಏನಾಯ್ತು ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಮೆಡಿಕಲ್ ಅವರು ಕೆಲಸ ಮಾಡ್ತಾರೆ, ನಾವು ಮಾಡ್ತಾ ಇದ್ವಿ ಬಿ ಬಿ ಎಂ ಪಿ ಕಡೆಯಿಂದ, ಪೊಲೀಸ್ ವರ್ಗದವ್ರು ಮಾಡ್ತಿದ್ದಾರೆ, ಮತ್ತೆ ಯಾರು ಮಾಡ್ಲೇ ಇಲ್ವಲ್ಲ ಸರ್. ESI ಕಾರ್ಡ್ ಇದೆ, ESI ತೋರಿಸ್ಕೋಬೇಕಂತಾರೆ. ಫುಲ್ ಬಾಲೇದಂತೆ ESI ಲೋ ಚೂಪಿಸಿಕೊಂಡೆ, ಅದು ವರ್ಕೌಟ್ ಆಗಲಿಲ್ಲ. ಅದು ವರ್ಕೌಟ್ ಇಲ್ಲ, ಅಲ್ಲೇನು ಅದು ಆಗಲ್ಲ. ಎಮರ್ಜೆನ್ಸಿಗೆ ಅದು ಇಷ್ಟು ಬಾಲೇಗಳು ಬಂದ್ರೂ ನಮಗೆ ಸಂಬಳ ಜಾಸ್ತಿ ಮಾಡಬೇಕಲ್ಲ ಸರ್. ಫಸ್ಟ್ ವೇ ಬಂದಾಗ ಬಿ ಬಿ ಎಂ ಪಿ ಅವ್ರು ಕೆಲಸ ಮಾಡ್ತಾ ಇದಾರೆ ಅಂತ ಹೋಗಿಬಿಟ್ರು. ಸೆಕೆಂಡ್ ವೇನಲ್ಲೂ ಇಲ್ಲ, ಇವಾಗ ಥರ್ಡ್ ವೇನು ಬಂದಿದೆ, ಸಂಬಳನೇ ಜಾಸ್ತಿ ಮಾಡಿಲ್ಲ. ಅದ್ರಲ್ಲಿ ರಜಾ ಏನಾದ್ರೂ ಹಾಕಿದ್ರೆ ಅದ್ರಲ್ಲೂ ಕಟ್ ಆಗತ್ತಲ್ಲ ಸರ್. 12-13 ಸಾವಿರ ತಗೊಂಡು ನಾವು ಮನೆ ಜೀವನ ನಡೆಸ್ಬೇಕು. ಬಾಡಿಗೆ ಮನೆ, ಬಾಡಿಗೆ ಮನೆ ಇಲ್ಲಿ ಯಾರಿಗೂ ಸ್ವಂತ ಮನೆ ಇಲ್ಲ ಸರ್. ಆ ಸಂಬಳ ನಮ್ಗೆ ಎಲ್ಲಾರ್ಗೂ ಇದೇ ಪ್ರಾಬ್ಲಮ್ ಆಗುತ್ತೆ. 50 ರೂಪಾಯಿ ಇರೋದು 60 ರೂಪಾಯಿ ಕೊಡ್ಬೇಕು. ಹಾಂ, ಇವಾಗ ಲಾಕ್ಡೌನ್ ಇಲ್ಲ, 100 ರೂಪಾಯಿ ಕೇಳ್ತಾರೆ ಇಲ್ಲಿಂದ ಅಲ್ಲಿಗೆ, ಇಲ್ಲ ಅಂದ್ರೆ 80 ರೂಪಾಯಿ 70 ರೂಪಾಯಿ. ಫಂಡಮೆಂಟಲ್ ರಿಕ್ವೈರ್ಮೆಂಟ್, ಅವ್ರಿಗೊಂದು ಮೂಲಭೂತ ಸೌಲಭ್ಯಗಳು, ಕನಿಷ್ಠ ವೇತನ ಕೊಡಿ. ಒಂದು ದಿನಗಳಿದ್ದು ನೋಡಿ, ಎಲ್ಲ ಆಟೋಯಿಂದ ಬರ್ತಾ ಇದ್ದಾರೆ. ಇವತ್ತು ರಜಾ ಇದ್ರೂ ಒಂದು ಆಟೋಯಿಂದ ಬರ್ತಾ ಇದ್ದಾರೆ ಆಟೋ. ಹಾಗಾಗಿ ಅವರಿಗೆ ಒಂದು ಕನಿಷ್ಠ ಸೌಲಭ್ಯಗಳು, ಒಂದು ವೇತನ ಒಂದು ಜಾಸ್ತಿ ಮಾಡೋವಂಥದ್ದು. ಈ ಒಂದು ಇವರ ನೌಕರಿಗಳನ್ನ ಕಾಯಂ ಮಾಡಬೇಕಾಗಿದೆ ಇವ್ರಿಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತ ಹೇಳ್ತಾ ಅವರಲ್ಲಿ ಮನವಿ ಮಾಡ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮ್ಮ ಹೆಸರು ಪೆಂಚಲಯ್ಯ ಸರ್. ನಾವು ಬಂದು 10 ವರ್ಷ ಆಯ್ತು ಸರ್ ಕೆಲಸ ಮಾಡಿ. ಪರ್ಮನೆಂಟ್ ಇಲ್ಲ,
ಪೇಮೆಂಟ್ ಸರಿಗೆ ಬರ್ತಿಲ್ಲ ಸರ್, ಪೇಮೆಂಟ್ ಸರಿಗೆ ಬರ್ತಿಲ್ಲ. ಯೂನಿಫಾರ್ಮು 2 ಇಯರ್ಸ್ಗೆ ಒಂದು ಸರಿ ಕೊಡ್ತಾ ಇದ್ದಾರೆ ಯೂನಿಫಾರ್ಮು. ಗ್ಲೌಸು ಮಾಸ್ಕು ಏನು ಕೊಟ್ಟಿಲ್ಲ ಸರ್ ನಮಗೆ. ಕೆಲಸ ಕೆಲಸ ಮಾಡೋದು ಕೂಡ ಕೇರ್ಲೆಸ್ಗೆ ಒಂಥರ ನೋಡ್ತಾ ಜನ ಅಲ್ಲ. ಇಲ್ಲ ಸರ್, ಪರ್ಕೆ ಏನು ಕೊಟ್ಟಿಲ್ಲ ಸರ್. ನಾವೇ ತಗೋ 100 ರೂಪಾಯಿ ಸರ್, 100 ರೂಪಾಯಿ ಸರ್ ಒಂದು ಪರ್ಕೆ. ವಾರ ಸರ್, ಒಂದು ವಾರ. ತಿಂಗಳಿಗೆ 4 ಪರ್ಕೆ ಸರ್. ಕೇಳಿ ಸರ್, ಮೇಸ್ತ್ರಿ ಕೇಳಿದ್ವಿ, ಅವರು ಏನು ಕೇರ್ ತಗೊಂತಾರೆ ಸರ್? ಇನ್ಸ್ಪೆಕ್ಟರ್ ಕೇಳಿದ್ವಿ, ಮೇಸ್ತ್ರಿ ಕೇಳಿದ್ವಿ ಸರ್, ಏನು ಕೊಟ್ಟಿಲ್ಲ ಸರ್, ಏನು ಕೊಟ್ಟಿಲ್ಲ ಸರ್. ಇಲ್ಲ ಸರ್, ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ನನ್ನ ಹೆಸರು ಮುನಿಯಮ್ಮ ಅಂತ ಸರ್. ನನಗೆ ಬ್ಯಾಕ್ ಪೇನ್ ಬಂದು 60,000 ಖರ್ಚಾಯಿತು ಸರ್. ಟಿಎಸ್ಸಿಗೆ ಹೋಗಿದ್ದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ನೀರೆಲ್ಲ ಜಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ. ಇವಾಗ ತಿಂಗ್ಳಿಗೆ ಒಂದ್ಸಲ ನನಗೆ 2,500 ಮಾತ್ರೆಗೇನೆ ಆಗುತ್ತೆ. ಮೂಳೆ ಸೇದೋಗಿದೆ ಸರ್ ನನಗೆ. ಇಲ್ಲಿ ಬಂದರೆ ಇಲ್ಲಿ ನಮಗೆ ಏನು ಇದೆ ಟಿಎಸ್ಸಿಗೆ ಹೋಗಮ್ಮ ಅಂತ ಹೇಳ್ತಾರೆ ಅಷ್ಟೇ, ಬೇರೇನೂ ಹೇಳಲ್ಲ. ಇಲ್ಲಿ ಏನೂ ಹೆಲ್ತ್ ಕಾರ್ಡು ಮಾಡಿಕೊಟ್ಟಿಲ್ಲ ನಮಗೆ. ಹೆಲ್ತ್ ಕಾರ್ಡ್ ಅಂದರೆ ಪ್ರೈವೇಟಲ್ಲಿ ತೋರಿಸ್ಕೊಳ್ಬೋದು. ಹೆಲ್ತ್ ಕಾರ್ಡ್ ಇಲ್ಲಿದೆ ತಕ್ಷಣ ನಮಗೆ ತುಂಬ ಕಷ್ಟ ಆಗಿದೆ ಸರ್. ನಮಗೆ 66,000 ಆಗಿದೆ ಸರ್ ನನಗೆ ಬ್ಯಾಕ್ ಪೇನ್ ಬಂದು. 6 ತಿಂಗಳಿಂದ ನಾನು ಹಾಸ್ಪಿಟ್ಲ್ಗೆ ಓಡಾಡ್ತಾ ಇದ್ದೀನಿ. ನಮ್ಮ ಮೂಳೆ ಸೇದೋಗಿದೆ ಅಂತ ಸರ್ ನನಗೆ. ತುಂಬ ಕೆಲಸ ಮಾಡಿದ್ದೀನಿ, ನನಗೆ ಆ ಪ್ರಾಬ್ಲಮ್ ಬಂದಿರೋದು. ಇವಾಗ ನ್ಯೂರಾಲಜಲ್ಲಿ ತೋರಿಸ್ತಾ ಇದ್ದೀನಿ. ನ್ಯೂರಾಲಜಿ ಟೋಲ್ಗೇಟ್. ಹಾಂ ಸರ್. ಬೆಂಗಳೂರು ಒನ್ ನ್ಯೂಸ್, ಇದು ನಿಮ್ಮ ಧ್ವನಿ.